ಎಲ್ಲರಿಗೂ ನಮಸ್ಕಾರ ವಿವಿ ಸಿನಿ ವ್ಲಾಗ್ಸ್ ಗೆ ಸ್ವಾಗತ ಹಲೋ ವೆಲ್ಕಮ್ ಟು ವಿವಿ ಸಿನಿ ವ್ಲಾಗ್ಸ್ ಸೊ ಇವತ್ತು ಯಾವ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ಡೇರ್ ಡೆವಿಲ್ ಮುಸ್ತಫಾ ನೋಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ವಿಘ್ನೇಶ್ ಹೇಗನ್ಸ್ತು ಮೂವಿ ನಾನು ಆ್ಯಕ್ಚುಲಿ ಕತೆ ಇವಾಗ ಮೂವಿ ನೋಡಿದ ಮೇಲೆ ತೇಜಸ್ವಿ ಅವರ ಕತೆಯನ್ನು ಓದಬೇಕು ಅನ್ನಿಸ್ತಾ ಇದೆ ನಿಜ ಹೇಳಬೇಕಂದ್ರೆ ಟು ಬಿ ಆನೆಸ್ಟ್ ವಿಜಯತ್ ನನಗೆ ಟ್ರೈಲರ್ ಲಿಂಕ್ ಕಳಿಸಿದಾಗಲೇ ಗೊತ್ತಾಗಿರೋದು ಈ ಥರ ಒಂದು ಮೂವಿ ನಡೀತಾ ಇದೆ ಬರ್ತಾ ಇದೆ ಅಂತ ಪ್ಲಸ್ಸು ಮೂವಿ ಬಂದು ಥಿಯೇಟ್ರ್ ಒಳಗಡೆ ಬರೋವರೆಗೂ ಈ ಮೂವಿನಲ್ಲಿ ಯಾರು ಕ್ಯಾರೆಕ್ಟರೈಸೇಷನ್ ಇದೆ ಟ್ರೈಲರ್ ನೋಡಿದ್ದೆ ಬಟ್ ಓಕೆ ಒಂದಿಷ್ಟು ಜನ ಇದ್ದಾರೆ ಅಂತ ಗೊತ್ತಿತ್ತು ಬಟ್ ಇದು ಒಂದು ತೇಜಸ್ವಿ ಅವರ ಕತೆ ಆಧಾರಿತ ಮೂವಿ ಇದರಲ್ಲಿ ಈ ರೀತಿ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಅದರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಯಾರು ಡೈರೆಕ್ಟ್ರು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಏನೂ ಐಡಿಯಾ ಇರಲಿಲ್ಲ ಗೊತ್ತಿರಲಿಲ್ಲ ಒಂದು ಟ್ರೈಲರ್ನಲ್ಲಿ ಬಟ್ ಟ್ರೈಲರ್ ತುಂಬ ಪ್ರಾಮಿಸಿಂಗ್ ಅನಿಸಿತ್ತು ನನಗೆ ಯಾಕಂದರೆ ಗೊತ್ತಿರೋ ಪೂರ್ಣ ಆಗಿರ್ಬೋದು ನಾಗಭೂಷಣ ಆಗಿರ್ಬೋದು ಒಂದೆರಡು ಮೂರು ನಾವು ಬೇರೆ ಮೂವಿನಲ್ಲೆಲ್ಲ ನೋಡಿರುವಂಥ ಆ್ಯಕ್ಟರ್ಗಳನ್ನು ಇಲ್ಲಿ ನಮ್ಮ ಉಮೇಶ್ ಅಣ್ಣ ಇರ್ಬೋದು ಸೊ ಹೀಗೆ ಅದು ಬಿಟ್ಟು ಉಳಿದದೆಲ್ಲ ಹೊಸ ಕ್ಯಾರೆಕ್ಟರ್ಗಳು ತುಂಬ ಖುಷಿಯಾಯಿತು ಒಂದು ಒಳ್ಳೆ ಪ್ರಯತ್ನ ಒಳ್ಳೆ ಕಥೆನ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ ಇನ್ನೊಂದೇನೆಂದರೆ ಈ ಮೂವಿ ತೇಜಸ್ವಿ ಅವರ ಅಭಿಮಾನಿಗಳು ಅಥವಾ ಓದುಗರು ಸೇರಿ ಪ್ರೊಡ್ಯೂಸ್ ಮಾಡಿರೋದು ಸೊ ಶಶಾಂಕ್ ಸೋಗಲ್ ಈ ಚಿತ್ರದ ನಿರ್ದೇಶಕರು ಯಾರಿದ್ದಾರೆ ನಮ್ಮ ಪರಿಚಯದವರೇ ನಾವು ಅವರು ಫೇಸ್ಬುಕ್ ಫ್ರೆಂಡ್ಸು ತುಂಬ ಇಂಟ್ರಾಕ್ಟ್ ಮಾಡಿದ್ವಿ ಶಾರ್ಟ್ ಫಿಲ್ಮ್ ಮಾಡೋ ಟೈಮಲ್ಲೆಲ್ಲ ಸೊ ಈ ಮೂವಿ ಸ್ಟಾರ್ಟ್ ಆದಾಗಿಂದ ಅಂದರೆ ಅವ್ರು ಏನು ಕ್ರೌಡ್ ಫಂಡಿಂಗ್ ಅಂತ ಮುಂಚೆ ಸ್ಟಾರ್ಟ್ ಮಾಡಿದ್ರು ಆ ಟೈಮಿಂದ ಗೊತ್ತು ಅವ್ರು ಐ ಥಿಂಕ್ ಒಂದು ಈ ಇಡೀ ಪಿಚ್ ಕೂಡ ಕಳಿಸಿದ್ರು ನಮ್ಗೆ ಆ ಟೈಮಲ್ಲಿ ಕ್ರೌಡ್ ಫಂಡಿಂಗ್ ಮಾಡೋ ಟೈಮಲ್ಲಿ ಆವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ ಐ ಥಿಂಕ್ ಒಂದು 2019 ನಡೀತಾ ಇತ್ತು ಈ ಪ್ರಾಜೆಕ್ಟು ಬಟ್ ಅದಾದಮೇಲೆ ಶೂಟಿಂಗ್ ಮುಗಿಸಿ ಅಚ್ಚುಕಟ್ಟಾಗಿ ಮೂವಿ ಮುಗಿಸಿದ್ದಾರೆ ಆಮೇಲೆ ಒಂದು ಒಳ್ಳೇದಂದರೆ ಡಾಲಿ ಅವರು ಈ ಮೂವಿನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರಿಲೀಸ್ಗೆ ಹೆಲ್ಪ್ ಮಾಡಿದ್ದಾರೆ ಅದು ತುಂಬ ಒಳ್ಳೆ ಇದು ಓವರ್ಆಲ್ ಒಂದು ಒಳ್ಳೆ ಅಟೆಂಪ್ಟು ಈ ಕತೆ ಆಧಾರಿತ ಕಾದಂಬರಿ ಆಧಾರಿತ ಮೂವಿಗಳು ಬರೋದೇ ಕಡಿಮೆ ಬಂದಾಗಲೂ ಅದರಲ್ಲೆಲ್ಲ ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಕಡಿಮೆ ಇರುತ್ತೆ ಜನ ನೋಡೋಕೆ ಹೋಗಲ್ಲ ಈ ಥರ ಎಲ್ಲ ಆಗುತ್ತೆ ಬಟ್ ಇದರಲ್ಲಿ ಆ ಥರ ಎಲ್ಲ ಇಲ್ಲ ಅಂದರೆ ತುಂಬ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆಮೇಲೆ ಒಂದು ಕನ್ನಡದ ಕತೆ ಅನ್ನೋ ಫೀಲಿಂಗ್ ಬರುತ್ತೆ ನಿಮಗೆ ಅಲ್ವಾ ನಿಜವಾಗ್ಲೂ ಹೇಳಬೇಕಂದ್ರೆ ಈಗಿನ ಕರೆಂಟ್ ಸಿಚುವೇಶನ್ನಲ್ಲಿ ಏನು ನಡೀತಾ ಇದೆ ಅದಕ್ಕೆ ತುಂಬ ಆಪ್ಟ್ ಆಗಿರುವಂಥ ಕತೆ ಹೌದು ಯಾಕಂದರೆ ಇವಾಗ ಏನು ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ನಮ್ಮ ದೇಶ ಭಾರತದಲ್ಲಾಗಿರ್ಬೋದು ಕಾಮನ್ ಎಲಿಮೆಂಟ್ ಅಲ್ವಾ ಸೊ ಹಿಂದೂ ಮುಸ್ಲಿಂ ಈ ರೀತಿಯಾದ ಒಂದು ಎಲಿಮೆಂಟು ಯಾಕಂದ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಡೇರ್ಡೆವಿಲ್ ಮುಸ್ತಫಾ ಅಂದಾಗಲೇ ಓಕೆ ಮುಸ್ತಫಾ ಅನ್ನೋ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಮುಸ್ಲಿಂ ಕ್ಯಾರೆಕ್ಟರ್ ಅಲ್ವಾ ಸೊ ಹಂಗಿದ್ರೆ ಇದ್ರ ಬಗ್ಗೆ ಏನೋ ಒಂದು ಕತೆ ಇರುತ್ತೆ ಅಂತ ಗೊತ್ತಾಗುತ್ತೆ ಅದೇ ತೇಜಸ್ವಿ ಅವರ ಕತೆ ಅಂತ ನಿಮಗೀಗ ನಾವು ರಿವೀಲ್ ಮಾಡಿರೋದ್ರಿಂದ ನೀವೇ ವಿಚಾರ ಮಾಡಿ ಎಷ್ಟು ಇಂಟೆನ್ಸ್ ಆಗಿರ್ಬೋದು ಆ ಕತೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಾವು ಕತೆ ನಮ್ಗೆ ಗೊತ್ತಲ್ವ ನಮ್ಮ ಮೂವಿ ಫಸ್ಟ್ ಡೇ ಲಾಸ್ಟ್ ಶೋ ರಿವ್ಯೂನಲ್ಲಿ ನಾವು ಯಾವುದು ಕತೆನ ಬಿಟ್ಕೊಡಲ್ಲ ನಮಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀವಿ ಸೊ ಹಾಗಾಗಿ ನನಗಂತೂ ತುಂಬ ಖುಷಿಯಾಯಿತು ಸ್ಪೆಷಲಿ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಅದಕ್ಕೆ ಆಯ್ಕೆ ಮಾಡ್ಕೊಂಡಂಥ ಆ ಒಂದು ಕಲಾವಿದರಾಗಿ ಒಬ್ಬೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎವ್ರಿ ಒನ್ ಸಖತ್ತಾಗಿ ಮಾಡಿದ್ದಾರೆ ಐ ಥಿಂಕ್ ತುಂಬ ವರ್ಕ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡೋದ್ರಾಗಲಿ ಮೇ ಬಿ ವರ್ಕ್ಶಾಪ್ಸ್ ಎಲ್ಲ ಮಾಡಿರ್ಬೋದೇನೋ ಬಟ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಕಾಣಿಸುತ್ತೆ ಅದು ಬಿಟ್ಟರೆ ಸ್ಕ್ರೀನ್ ಪ್ಲೇ ಇಸ್ ಗುಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ರೈಟ್ ಆಮೇಲೆ ಆ ಡೈಲಾಗ್ಸು ಆ ಆ್ಯಕ್ಟ್ರೆಸ್ಸಿಂದ ಇನ್ನೂ ಚೆನ್ನಾಗಿ ಒಂದು ಲೆವೆಲ್ ಮೇಲೋಗುತ್ತೆ ಅಂತ ಅನಿಸ್ತು ಒಂಥರ ಕಾಮಿಡಿ ಸಿನಿಮಾ ಇದು ಕರೆಕ್ಟ್ ಸೀರಿಯಸ್ ವಿಷಯನ ಹೇಳುವಂಥ ಒಂದು ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು ಯಾಕಂದರೆ ಒಂದು ಒಳ್ಳೆ ಇಂಟೆನ್ಸ್ ವಿಷಯ ಇದೆ ಅದು ಡೆಲಿವರಿ ಆಗುತ್ತೆ ಅದರೊಟ್ಟಿಗೆ ಕಾಮಿಡಿ ಟಚ್ ಇರೋದ್ರಿಂದ ಒಳ್ಳೊಳ್ಳೆ ಕಾಮಿಡಿ ಡೈಲಾಗ್ಗಳಿರೋದ್ರಿಂದ ನಿಮ್ಮನ್ನು ನಗಿಸ್ಕೊಂಡು ಆ ಸೀರಿಯಸ್ ವಿಷಯನ ಹಂಗೆ ನಿಮಗೆ ರಿಸೀವ್ ಮಾಡ್ಕೊತಾ ಹೋಗ್ತೀರಾ ನೀವು ನೋಡ್ತಾ ನಿಜ ಸೊ ಇವಾಗ ಇನ್ನು ಬೇರೆ ಆಸ್ಪೆಕ್ಟ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಂದರೆ ಸಿ ಫಸ್ಟ್ ಆಫ್ ಆಲ್ ಇದೊಂದು ಕ್ರೌಡ್ ಫಂಡೆಡ್ ಮೂವಿ ಆಯಿತಾ ಸೊ ಇರೋ ಲಿಮಿಟೆಡ್ ಬಜೆಟಲ್ಲಿ ಅವ್ರು ಎಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ಬೋದು ಅಷ್ಟು ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಮ್ಯೂಸಿಕ್ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಸಾಂಗ್ಸ್ ಸ್ಕ್ರೀನ್ ಪ್ಲೇಗೆ ಆ್ಯಪ್ಟ್ ಆಗಿದೆ ಅದು ಬಿಟ್ಟರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಡಿಟಿಂಗ್ ಇಸ್ ಫೈನ್ ಮೂವಿ ಲೆಂತ್ ಸ್ವಲ್ಪ ನಂಗೆ ಜಾಸ್ತಿ ಅನಿಸ್ತು ಐ ಫೆಲ್ಟ್ ಮೂವಿ ಲೆಂತ್ ಇನ್ನೂ ಸ್ವಲ್ಪ ಒಂದು 10-15 ಮಿನಿಟ್ಸ್ ಕಡಿಮೆ ಅವಕಾಶ ಇತ್ತು ಮಾಡ್ಬೋದು ಸ್ವಲ್ಪ ಅವಕಾಶ ಇತ್ತು ಇನ್ನೇನು ಈ ಥರ ಸೀರಿಯಸ್ ಕತೆಗಳನ್ನು ಕೂತು ನೋಡುವಾಗ ನಿಮ್ಗದು ಆ ಟೈಮ್ ಆಗಿದ್ದು ಗೊತ್ತಾಗಲ್ಲ ಅಷ್ಟೇ ಕರೆಕ್ಟ್ ಕರೆಕ್ಟ್ ಅಷ್ಟೇ ಇನ್ನು ಅಚ್ಚ ಕನ್ನಡದ ಸಿನಿಮಾ ಅಲ್ವಾ ಬೇರೆ ಯಾವುದೂ ಇನ್ಫ್ಲೂಯೆನ್ಸ್ ಇಲ್ಲ ಆಮೇಲೆ ಶಶಾಂಕ್ ಸುಗಲ್ ಅವರ ಫಸ್ಟ್ ಫೀಚರ್ ಫಿಲ್ಮ್ ಇದು ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಡೈರೆಕ್ಟರ್ ಇಂಡಸ್ಟ್ರಿಗೆ ಸಿಗ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಒಳ್ಳೆ ಮೂವೀಸ್ ಮಾಡಲಿ ಅವರು ಆ್ಯಕ್ಟ್ರೆಸ್ ಎಸ್ಪೆಷಲಿ ನನಗೆ ಅಯ್ಯಂಗಾರಿ ಕ್ಯಾರೆಕ್ಟರ್ ಮಾಡಿದವರು ಆಮೇಲೆ ಮುಸ್ತಫಾ ಕ್ಯಾರೆಕ್ಟರು ಹಾಂ ಇನ್ನ ನೆನಪಿಲ್ಲ ಶ್ರೀನಿವಾಸ್ ಕ್ಯಾರೆಕ್ಟರ್ ಮಾಡಿದ್ರು ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ಮನ್ನು ಒಂದು ರೇಂಜ್ಗೆ ನಿಮ್ಮ ಸ್ಕೂಲ್ ಕಾಲೇಜ್ ಡೇಸ್ ಟೈಮ್ ಕರ್ಕೊಂಡು ಹೋಗ್ಬೋದು ಎಸ್ಪೆಷಲಿ 80s-ಅಲ್ಲಿ 70s-ಅಲ್ಲಿ ಕಾಲೇಜ್ಗೆ ಹೋದವರು ಸ್ವಲ್ಪ ರಿಲೇಟ್ ಮಾಡ್ಬೋದು ಅಂತ ಅನ್ಸುತ್ತೆ ಕೆಲವು ಆ ಥರ ಕನೆಕ್ಟ್ಸ್ ಇಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಮೇ ಬಿ ನಮ್ಮ ಅಪ್ಪ ಅಮ್ಮ ಎಲ್ಲ ಅವ್ರ ಕಾಲೇಜ್ ಡೇಸ್ ನೆನಪು ಮಾಡ್ಕೋಬೋದು ಅಂತ ಅನ್ಸುತ್ತೆ
ಒಂದು ಸೀನ್ ಬರುತ್ತೆ, ಅಲ್ಲಿ ಒಂದು ಕ್ರಿಶ್ಚಿಯನ್ ಟೀಚರ್ ಇದ್ದಾರೆ, ಅವರೊಂದು ತಿಂಡಿ ಕೊಡ್ತಾರಲ್ಲ ಪಿ ಟಿ ಸರ್ಗೆ, ಅದರ ಹೆಸರು ಮರ್ತಿದ್ದೀನಿ ನಾನು, ಒಂದು ಫುಲ್ಲು ಚಕ್ಲಿ ಅಲ್ಲ ಅದು, ಅವ್ರು ಶಂಕರ್ ಪೋಳೆ ಅಂತಾರೆ, ಬಟ್ ಇವರು ಕ್ರಿಶ್ಚಿಯನ್ ಮನೇಲಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮುಂಚೆ ಮುನಿಗೋಡಲ್ಲಿ ಟೀಚರ್ ಇದ್ದಾಗ ಕ್ರಿಶ್ಚಿಯನ್ ಮನೇಲಿ ರೆಂಟಿಗೆ ಇದ್ರು. ನನ್ಗೆ ಅದು ಅಂದ್ರೆ ಅವರು ಸ್ಮಾಲ್ ಎಲಿಮೆಂಟ್, ಚಿಕ್ಕ ಎಲಿಮೆಂಟ್ಸ್ ನಿಮ್ಗೆ ಕನೆಕ್ಟ್ ಆಗುತ್ತೆ, ನೀವು ರಿಯಾಕ್ಟ್ ಮಾಡ್ಕೊಂತೀರಾ. ತುಂಬಾ ಆ ಥರ ತುಂಬ ನ್ಯಾಚುರಲ್ ಆಗಿದೆ, ರಿಯಾಲಿಟಿಗೆ ಹತ್ರವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಥಿಯೇಟ್ರಲ್ಲೇ ಬಂದು ನೋಡಬೇಕಾ ಬೇಡವಾ, ದಯವಿಟ್ಟು ಬಂದು ನೋಡಿ, ಬಿಕಾಸ್ ಒಳ್ಳೆ ಪ್ರಯತ್ನ. ಈ ಥರ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಬರುತ್ತೆ ಅಲ್ವಾ. ಸೊ ಮೂವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳೋಕ್ಕಿಂತ ಇದು ಒಳ್ಳೆ ಪ್ರಯತ್ನ, ಕನ್ನಡದ ಕತೆ ಆಧಾರಿತ ಕನ್ನಡ ಸಿನಿಮಾ, ಅದಕ್ಕೆ ಅದನ್ನು ಸಪೋರ್ಟ್ ಮಾಡೋಕ್ಕಾರ ನೀವು ಬರಬೇಕು. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ಸ್ ಇದೆ, ಕೊಟ್ಟು ಕಾಸಿಗೆ ಮೋಸ ಇಲ್ಲ ಅಂತ ನಾವು ಹೇಳ್ಬೋದು ಅಲ್ವಾ. ಕೊಟ್ಟು ಕಾಸಿಗಂತೂ ಮೋಸ ಇಲ್ಲ. ಸಿನಿಮಾನ ಥಿಯೇಟ್ರೇ ನೋಡಿ, ಯಾಕಂದರೆ ಶಶಾಂಕ್ ಅಲ್ವಾ, ಶಶಾಂಕ್ ಅವರಿಂದ ನಾವು ಇನ್ನೂ ಹೆಚ್ಚಿನ ಒಂದು ಒಳ್ಳೆ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರಲ್ಲಿ. ಯಾಕಂದರೆ ಕತೆ ಕಾದಂಬರಿ ಆಧಾರಿತ ಮೂವಿಗಳನ್ನು ಈ ಒಂದು ಶಾರ್ಟ್ ಸ್ಪ್ಯಾನ್ ಒಂದು 1 hour 1.5 hour ಒಳಗಡೆ ನಮಗೆ ಕಟ್ಕೊಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸನೇ. ಯಾಕಂದರೆ ಅಲ್ಲಿ ಅವರು ರೈಟರ್ ಅವನ ಒಂದು ಇದರಲ್ಲಿ ಬರ್ಕೊಂಡಿರ್ತಾರೆ, ಯಾಕಂದರೆ ಓದುಗರನ್ನು ಹಿಡಿದಿಟ್ಕೋಬೇಕಾಗತ್ತೆ ಪುಸ್ತಕದಲ್ಲಿ. ಇಲ್ಲಿ 1.5 hour ಆ ಕಥೆಯನ್ನು ತೋರಿಸಿ ನಿಮ್ಮನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ತುಂಬ ಒಂದು ದೊಡ್ಡ ಸಾಹಸ, ಅದನ್ನು ಮಾಡಿದ್ದಾರೆ. ಸೊ ನಾವೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅವ್ರನ್ನ ಗೆಲ್ಸಿದ್ರೆ ಮಾತ್ರ ಮುಂದೆ ನಾವು ಅವರಿಂದ ಅದು ಇನ್ನು ಇಂಡಸ್ಟ್ರಿಯಲ್ಲೂ ಈ ಥರ ಪ್ರಯತ್ನಗಳು. ಇವಾಗ ಹೆಂಗೆ KGF ಗೆದ್ದ ಮೇಲೆ ಆ ಥರ ಲಾರ್ಜ್ ಸ್ಕೇಲ್ ಮೂವೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅದೇ ಥರ ಈ ಥರ ಕಥೆಗಳು ಗೆದ್ದಾಗ ಇದೇ ಥರ ಜಾಸ್ತಿ ಕಥೆಗಳು ಬರುತ್ತೆ, ಡೈರೆಕ್ಟರ್ಸಿಗೆ ಸಪೋರ್ಟ್ ಆಗುತ್ತೆ, ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನ ಬಂದು ನೋಡೋದು ಮರಿಬೇಡಿ. ಇನ್ನು ನೆಕ್ಸ್ಟ್ ಮೂವಿ ಯಾವುದು ನೋಡ್ತೀವಿ ಗೊತ್ತಿಲ್ಲ, ಆದಿಪುರುಷ್ ಬರ್ತಾ ಇದೆ. ಏನು ಆದಿಪುರುಷ್ ನೋಡೋಣ, ಆದರೆ ನೋಡ್ತೀವಿ ಅಲ್ವಾ. ಅದ್ರ ಮಧ್ಯೆ ಯಾವ ಮೂವಿ ಬಂದ್ರೂ ನೋಡೇ ನೋಡ್ತೀವಿ, ಖಂಡಿತ ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಫಸ್ಟ್ ಡೇ ಲಾಸ್ಟ್ ಶೋ ಮಾಡ್ತಾ ಇರ್ತೀವಿ. ಇನ್ನೇನಾರು ಹೇಳೋಕ್ಕಿದೆಯಾ ವಿಘ್ನೇಶ್? ಏನಿಲ್ಲ. ಸೊ ಅಂಟಿಲ್ ದೆನ್, ಸೈನಿಂಗ್ ಆಫ್.